ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ಶೋಭಾ. ಇವತ್ತಿನ ರೆಸಿಪಿ ಒಬ್ಬಟ್ಟು. ತುಂಬ ಸಾಫ್ಟಾಗಿ ತುಂಬ ಸ್ವೀಟಾಗಿ ಒಬ್ಬಟ್ಟನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಒಂದು ಪರ್ಫೆಕ್ಟ್ ಆದ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಇವತ್ತು ಒಬ್ಬಟ್ಟಿನ ಸಾಂಬಾರನ್ನು ಕೂಡ ತೋರಿಸ್ತಾ ಇದ್ದೀನಿ. ಇದು ಕೂಡ ತುಂಬಾ ರುಚಿಯಾಗಿರುತ್ತೆ. ಬನ್ನಿ, ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಫಸ್ಟು ಒಬ್ಬಟ್ ರೆಸಿಪಿನ ನೋಡೋಣ. ಮೊದಲನೇದಾಗಿ ಇವತ್ತು ಒಬ್ಬಟ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಮೈದಾನ ನಾದ್ಕೊಂಡು ಇಟ್ಕೋಬೇಕಾಗತ್ತೆ. ಮೈದಾನ ನಾನು 2 ಕಪ್ ಮೈದಾ ಸೇರಿಸ್ತಾ ಇದ್ದೀನಿ. 2 ಕಪ್ ಮೈದಕ್ಕೆ 1/2 ಕಪ್ ಅಷ್ಟು ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ. ನೀವು ಬರೀ ಮೈದಾ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ಚಿರೋಟಿ ರವೆನೂ ಕೂಡ ಸೇರಿಸಿದ್ದೀನಿ. ಒಂದೇ ಒಂದು ಚಿಟಕಿ ಉಪ್ಪು, 1 ಚಿಟಕಿ ಅರಿಶಿನ ಪುಡಿ ಸೇರಿಸ್ಕೊಂಡು ನೀರು ಹಾಕಿ ಕಲಸ್ಕೊಳ್ಳೋದಕ್ಕಿಂತ ಮುಂಚೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಹದವಾಗಿ ನಾದ್ಕೋಬೇಕು. ಅಂದರೆ ಚಪಾತಿ ಹಿಟ್ಟಿಗಿಂತ ತುಂಬ ಸ್ಮೂತಾಗಿ ನಾದ್ಕೋಬೇಕು. ಚಪಾತಿ ಹಿಟ್ಟಷ್ಟು ಗಟ್ಟಿಯಾಗಿ ನಾದೋದಕ್ಕೋಗ್ಬಾರ್ದು. ನಾವಿಲ್ಲಿ ಮೈದಾನ ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ರೆಡಿಯಾಗುತ್ತೆ. ನೋಡಿ, ಇವಾಗ ನಾನು ಈ ಒಂದು ಹದದಲ್ಲಿ ಮೈದಾನ ನಾದ್ಕೊಂಡಿದ್ದೀನಿ. ಇನ್ನೂ ಕೂಡ ನಾನು ಎಣ್ಣೆ ಸೇರಿಸಿಲ್ಲ. ಫಸ್ಟು ನಾವು ಹಿಟ್ಟನ್ನ ಈ ಹದದಲ್ಲಿ ನಾದ್ಕೊಂಡು ಆಮೇಲೆ ನಾವು ಎಣ್ಣೆ ಸೇರಿಸ್ಕೋಬೇಕಾಗತ್ತೆ. ಇವಾಗ ನಾನು 1-2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಚೆನ್ನಾಗಿ ಕುಡಿಯೋ ತನಕ ನಾದ್ಕೋತಾ ಇದ್ದೀನಿ. ನಾವಲ್ಲಿ ಸೇರಿಸಿರುವಂತಹ 2 ಸ್ಪೂನ್ ಎಣ್ಣೆ ಫುಲ್ಲು ಡ್ರೈ ಆಗಬೇಕು. ಆ ಒಂದು ಹದದಲ್ಲಿ ನಾವು ನಾದ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾನು 1-2 ಬಾರಿ ಎಣ್ಣೆ ಹಾಕಿ ನಾದ್ಕೊಂಡಿದ್ದೀನಿ. ಚೆನ್ನಾಗಿ ಮೈದಾಗೆ ನಾವು ಎಣ್ಣೆ ಕುಡಿಸ್ಬೇಕು. ತುಂಬ ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು, ಇಲ್ಲಾಂದರೆ ಒಬ್ಬಟ್ಟೆಲ್ಲ ಕಿತ್ತೋಗ್ತವೆ, ಚೆನ್ನಾಗಿ ಬರಲ್ಲ. ನೋಡಿ, ಈ ಥರ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಇದ್ರ ಮೇಲುಗಡೆ ಮತ್ತೆ ನಾನು 1-2 ಸ್ಪೂನಷ್ಟು ಎಣ್ಣೆನ ಸೇರಿಸಿ ಚೆನ್ನಾಗಿ ಸುತ್ತ ಹಚ್ಚಿಬಿಟ್ಟು ಮುಚ್ಚಿ ನಾನು 1 ಅವರು ಇದನ್ನು ಬಿಡ್ತಾ ಇದ್ದೀನಿ. 1 ಅವರ್ ಆದರೂ ಇದನ್ನು ಬಿಡಲೇಬೇಕು. ನಾವು ಒಬ್ಬಟ್ಟು ಹೂರ್ಣ ರೆಡಿ ಮಾಡ್ಕೊಳ್ಳೋ ತನಕ ಇದನ್ನು ಮುಚ್ಚಿ ಒಂದು ಸೈಡಲ್ಲಿ ಇಡೋಣ. ನೆಕ್ಸ್ಟ್ ನಾನು ತೊಗರಿಬೇಳೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ಬರೀ ತೊಗರಿಬೇಳೆ ಒಬ್ಬಟ್ಟನ್ನ ನಾನು ಮಾಡ್ತಾ ಇದ್ದೀನಿ. ಕೆಲವರು ಕಡಲೆಬೇಳೆ ಒಬ್ಬಟ್ಟು ಮಾಡ್ತಾರೆ, ಕೆಲವರು ತೊಗರಿಬೇಳೆ ಕಡಲೆಬೇಳೆ ಎರಡೂ ಕೂಡ ಮಿಕ್ಸ್ ಮಾಡಿ ಮಾಡ್ತಾರೆ. ಇಲ್ಲಿ ನಾನು ಬರೀ ತೊಗರಿಬೇಳೆ ಸೇರಿಸಿ ಮಾಡ್ತಾ ಇರೋದು. ತೊಗರಿಬೇಳೆ ಬಂದು ಇಲ್ಲಿ 250 ಗ್ರಾಮ್ ಆಗುವಷ್ಟು ತೊಗರಿಬೇಳೆ ಇದೆ. ಅಂದರೆ 1/4 ಕೆಜಿ ತೊಗರಿಬೇಳೆ ಇದೆ. 1 ಕಪ್ ಅಳತೆಯಿಂದ ನಾನು 1 ಕಪ್ ತೊಗರಿಬೇಳೆನ ಸೇರಿಸ್ಕೊಂಡು 1-2 ಬಾರಿ ಚೆನ್ನಾಗಿ ತೊಳ್ಕೊಳ್ಳೋಣ. 1-2 ಬಾರಿ ಚೆನ್ನಾಗಿ ತೊಳ್ಕೊಂಡು ತೊಗರಿಬೇಳೆ ಬೇಯೋದಕ್ಕೆ ನಾವು ಸ್ವಲ್ಪ ಜಾಸ್ತಿ ನೀರನ್ನ ಸೇರಿಸಬೇಕಾಗುತ್ತೆ. ಯಾಕೆಂದರೆ ಆ ನೀರಲ್ಲೇ ನಾವು ಒಬ್ಬಟ್ಟು ಸಾಂಬಾರನ್ನ ರೆಡಿ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ನಾವು ಜಾಸ್ತಿ ನೀರನ್ನ ಸೇರಿಸ್ಕೊಂಡು ಬೇಳೆನ ಬೇಯಿಸ್ಕೋಬೇಕಾಗತ್ತೆ. ಇವಾಗ ನಾನು 1 ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸಿದ್ದೀನಿ. 1 ಚಿಟಕಿಯಷ್ಟು ಅಡುಗೆ ಅರಿಶಿನ ಪುಡಿನೂ ಕೂಡ ಸೇರಿಸಿದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉರಿ ಹದವಾಗಿಟ್ಕೊಂಡು ತೊಗರಿಬೇಳೆನ ತುಂಬ ಸಾಫ್ಟಾಗಿ ನಾವು ಬೇಯಿಸ್ಕೋಬೇಕು. ತುಂಬ ಸಾಫ್ಟಾಗಿ ಅಂದರೆ ಎಲ್ಲೂ ಕೂಡ ನಮಗೆ ಮುಟ್ಟಿದರೆ ತೊಗರಿಬೇಳೆ ಗಟ್ಟಿಯಾಗಿ ಸಿಗಬಾರ್ದು. ಅಷ್ಟು ಸ್ಮೂತಾಗಿ ನಾವು ತೊಗರಿಬೇಳೆನ ಬೇಯಿಸ್ಕೋಬೇಕು. ನೋಡಿ, ಇವಾಗ ತೊಗರಿಬೇಳೆನ ಇಲ್ಲಾಂದರೂ ನಾನು 20-25 ನಿಮಿಷ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ತೊಗರಿಬೇಳೆನ ಮುಟ್ಟಿದರೆ ನಮಗೆ ಸಾಫ್ಟಾಗಿ ಸಿಗಬೇಕು. ಈ ಥರ ನೋಡಿ, ಗಟ್ಟಿಯಾಗಿ ಸಿಗಬಾರ್ದು. ಈ ಒಂದು ಹದದಲ್ಲಿ ನಾವು ತೊಗರಿಬೇಳೆನ ಬೇಯಿಸ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಒಬ್ಬಟ್ಟು ಹೂರ್ಣ ಚೆನ್ನಾಗಿ ಬರಲ್ಲ. ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ನಾವು ಬೇಳೆ ಮತ್ತು ನೀರು ಸಪ್ರೇಟಾಗಿ ಮಾಡ್ಕೊಳ್ಳೋಣ. ಈ ಥರ ನಾನು ಕೆಳಗಡೆ ಹೋಲ್ಸಿರುವಂತಹ ಒಂದು ಪಾತ್ರೆಗೆ ಸೇರಿಸಿ ನೀರನ್ನೆಲ್ಲ ಚೆನ್ನಾಗಿ ಸೋದಿಸ್ಕೊಂಡಿದ್ದೀನಿ. ನೀರು ಸ್ವಲ್ಪನೂ ಕೂಡ ಇರಬಾರ್ದು. ಅಲ್ಲಿ ಕೆಳಗಡೆ ಏನಿದೆ ನೀರು ಅದನ್ನು ನಾವು ಒಬ್ಬಟ್ಟು ಸಾಂಬಾರ್ಗೆ ಯೂಸ್ ಮಾಡ್ಕೋಬೇಕು. ಇವಾಗ ನೀರೆಲ್ಲ ಸೋದಿಸ್ಕೊಳ್ಳೋ ತನಕ 1-5 ನಿಮಿಷ ಹಾಗೆ ಬಿಡೋಣ. ಆಮೇಲೆ ನಾವು 1 ಪಾತ್ರೆಗೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ಗ್ಯಾಸ್ ಆನ್ ಮಾಡಿ ನಾನು 1 ಪಾತ್ರೆಗೆ ತೊಗರಿಬೇಳೆನೆಲ್ಲ ಸೇರಿಸ್ಕೋತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಳ್ಳೋಣ. ಹುರ್ಕೊಳ್ಳೋದಕ್ಕೆ ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ. 1 ಕಪ್ ತೊಗರಿಬೇಳೆಗೆ 1 ಕಪ್ ಅಷ್ಟು ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿನ ನೀವು ಕಡಿಮೆ ಬೇಕಾದರೂ ಯೂಸ್ ಮಾಡ್ಕೋಬೋದು, ಇಷ್ಟೇ ಸೇರಿಸ್ಬೇಕಂತಿಲ್ಲ. 1 ಕಪ್ ತೆಂಗಿನಕಾಯಿಗೆ ಅದೇ ಪ್ರಮಾಣದಲ್ಲಿ ಬೆಲ್ಲನೂ ಕೂಡ ಸೇರಿಸಿದ್ದೀನಿ. ಬೆಲ್ಲ ಬಂದು ಅಡುಗೆ ಬೆಲ್ಲ ಸೇರಿಸಿದ್ದೀನಿ. ಸ್ವಲ್ಪನೂ ಕೂಡ ಕಲ್ಲಿಲ್ಲ, ಚೆನ್ನಾಗಿದೆ ಬೆಲ್ಲ. ಹಾಗಾಗಿ ನಾನು ಡೈರೆಕ್ಟಾಗಿ ಸೇರಿಸಿದ್ದೀನಿ. ನೀವು ತೊಗೊಂಡಂತಹ ಬೆಲ್ಲದಲ್ಲಿ ಏನಾದರೂ ಕಲ್ಲಿನಂಶ ಇತ್ತು ಅಂದರೆ ನೀವು ಅದನ್ನು ಸಪ್ರೇಟಾಗಿ ಕರಗಿಸ್ಕೊಂಡು ಸೋದಿಸ್ಕೊಂಡು ಸೇರಿಸ್ಕೊಳ್ಳಿ. ಇವಾಗ ಬೆಲ್ಲ, ತೆಂಗಿನಕಾಯಿ, ಬೇಳೆ ಎಲ್ಲನೂ ಕೂಡ ಸೇರಿಸ್ಕೊಂಡು ನಾವು ಹದವಾಗಿ ಬೆಲ್ಲ ಕರಗೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಇವಾಗ ಬೆಲ್ಲನೂ ಕೂಡ ಕರಗಿದೆ. ನೀರೆಲ್ಲ ಡ್ರೈ ಆಗೋ ತನಕ ಚೆನ್ನಾಗಿ ನಾವು ಹುರ್ಕೋಬೇಕು. ತುಂಬ ನೀರು ಡ್ರೈ ಆಗೋದಕ್ಕೆ ಬಿಡಬಾರ್ದು, ಸ್ವಲ್ಪ ನೀರಿನಂಶ ಇರಬೇಕು. ಇವಾಗ ನಾನು 1/2 ಸ್ಪೂನಷ್ಟು ಏಲಕ್ಕಿ ಪುಡಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಬಿಸಿ ಹಾರೋದಕ್ಕೆ ಬಿಡೋಣ. ಬಿಸಿ ಹಾರಿದ್ಮೇಲೆ ನಾವು ಸ್ವಲ್ಪ ಸ್ವಲ್ಪ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸ್ವಲ್ಪ ಬಿಸಿ ಹಾರಿದ್ಮೇಲೆ ನಾನು ಇಲ್ಲಾಂದರೆ 1-3 ಬ್ಯಾಚ್ ಇದನ್ನು ರುಬ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ತುಂಬ ಸಾಫ್ಟಾಗಿ ರುಬ್ಕೊಳ್ಳೋಣ. ನೋಡಿ, ಇವಾಗ ಇಲ್ಲಾಂದರೆ ನಾನು 1-2-3 ಬ್ಯಾಚ್ ಹೂರ್ಣನ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಸಾಫ್ಟಾಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಹೂರ್ಣ ಅನ್ನೋದು ತುಂಬ ಸಾಫ್ಟಾಗಿರಬೇಕು, ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ಒಂದು ಮೀಡಿಯಮ್ಮಾಗಿರಬೇಕು. ಮತ್ತು ನಮಗೆ ಮುಟ್ಟಿದ್ರೆ ತುಂಬ ಸಾಫ್ಟಾಗಿ ಸಿಗಬೇಕು, ಎಲ್ಲೂ ಕೂಡ ಬೇಳೆ ಸಿಗಬಾರ್ದು. ಬೇಳೆ ಏನಾದರೂ ಸಿಕ್ಕಿದರೆ ಒಬ್ಬಟ್ಟು ತಟ್ಟುವಾಗ ಒಬ್ಬಟ್ಟೆಲ್ಲ ಹರಿದೋಗ್ಬಿಡುತ್ತೆ. ಇವಾಗ ನಮಗೆ ಒಬ್ಬಟ್ಟು ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳೋಣ. ಈ ರೀತಿ
ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡ್ರೆ ಒಬ್ಬಟ್ಟನ್ನ ತಟ್ಟೋದಕ್ಕೆ ನಮಗೆ ಈಸಿ ಆಗುತ್ತೆ. ಇವಾಗ ಮೈದಾ ನೋಡೋಣ. ಮೈದಾ ನೋಡಿ, 1 ಅವರು ನಾನು ಬಿಟ್ಟಿದೆ, ತುಂಬ ಸಾಫ್ಟಾಗಿ ಉಬ್ಬಿ ಹಳ್ಕೊಂಡಿದೆ. ಈ ಒಂದು ಹದದಲ್ಲಿ ನಾವು ಮೈದಾನ ರೆಡಿ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳೋಣ. ಊರ್ಣನ ನಾವು ಯಾವ ಸೈಜಲ್ಲಿ ಉಂಡೆ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಮೈದಾ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಅದೇ ಸೈಜಲ್ಲಿ ಮಾಡ್ಕೋಬೇಡಿ, ಸ್ವಲ್ಪ ಚಿಕ್ಕದಾಗಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟು ನಾನು ಈ ರೀತಿ ಒಬ್ಬಟ್ಟನ್ನು ತಟ್ಕೊಳ್ಳೋದಕ್ಕೆ ಕೆಳಗಡೆ ಒಂದು ಮಣೆ ಹಾಕ್ಕೊಂಡು ಮೇಲ್ಗಡೆ ಒಂದು ಒಬ್ಬಟ್ಟು ತಟ್ಟೋದಕ್ಕೆ ಕವರ್ನ ಹಾಕ್ಕೊಂಡಿದ್ದೀನಿ. ಕವರ್ಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಕವರ್ಗೆ ಎಲ್ಲ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಂತಹ ಮೈದಾ ಉಂಡೆನ ತಗೊಂಡು ಸ್ವಲ್ಪ ಕೈನಲ್ಲಿ ನಾವು ಫಸ್ಟ್ ತಟ್ಕೋಬೇಕು. ಆಮೇಲೆ ನಾವು ಊರ್ಣ ಇಟ್ಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಈ ಒಂದು ವಿಧಾನನ ನಾವು ತುಂಬ ನೀಟಾಗಿ ಮಾಡ್ಕೋಬೇಕು, ಇಲ್ಲಾಂದರೆ ಒಬ್ಬಟ್ಟು ತಟ್ಟುವಾಗ ಕಿತ್ತೋಗ್ಬಿಡುತ್ತೆ, ಚೆನ್ನಾಗಿ ಬರಲ್ಲ. ಇದನ್ನು ನಾವು ಎಷ್ಟು ಚೆನ್ನಾಗಿ ನೀಟಾಗಿ ಮಾಡ್ಕೋತೀವೋ ಒಬ್ಬಟ್ಟು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ, ಎಲ್ಲೂ ಕೂಡ ಹರಿದೋಗಲ್ಲ. ಇವಾಗ ನೆಕ್ಸ್ಟು ನಾವು ಒಬ್ಬಟ್ಟನ್ನು ತಟ್ಟುವಾಗ ಈ ಒಂದು ವಿಧಾನನ ನೀವು ಫಾಲೋ ಮಾಡಲೇಬೇಕು. ಫಸ್ಟು ನಾವು ಬೆರಳುಗಳಿಂದ ಮಧ್ಯದಲ್ಲಿ ತಟ್ಕೋಬೇಕು ಈ ಥರ. ಅವಾಗ ಸುತ್ತ ಊರ್ಣ ಹೋಗುತ್ತೆ, ಎಲ್ಲೂ ಕೂಡ ನಮಗೆ ಮೈದಾ ಸಿಕ್ಕಲ್ಲ, ಎರಡು ತನಕ ಊರ್ಣ ಹೋಗುತ್ತೆ. ನೋಡಿ, ಮಧ್ಯದಲ್ಲಿ ನಾವು ಬೆರಳುಗಳಿಂದ ತಟ್ಕೊಂಡು ಸುತ್ತ ಒಂದೇ ಪೊಸಿಷನಲ್ಲಿ ತೊಟ್ಕೊಂಡ್ಬರಬೇಕು. ಆವಾಗ ಕರೆಕ್ಟಾಗಿ ಊರ್ಣ ಎಲ್ಲ ಕಡೆ ಹೋಗುತ್ತೆ. ನೋಡಿ, ಎಷ್ಟು ತೆಳ್ಳಗೆ ಬೇಕಾದರೂ ನೀವು ಒಬ್ಬಟ್ಟನ್ನ ತಟ್ಕೋಬೋದು, ಎಲ್ಲೂ ಕೂಡ ಸ್ವಲ್ಪನೂ ಡ್ಯಾಮೇಜ್ ಆಗಲ್ಲ. ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಮತ್ತು ನಾನು ಇನ್ನೊಂದು ಒಬ್ಬಟ್ಟನ್ನು ಕೂಡ ಸೇಮ್ ಒಂದು ವಿಧಾನದಲ್ಲಿ ನಿಮಗೆ ತಟ್ಟಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಉಂಡೆ ತೊಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೀಟಾಗಿ ನಾವು ಇದನ್ನು ಪ್ಯಾಕ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಒಬ್ಬಟ್ಟು ಚೆನ್ನಾಗಿ ಬರಲ್ಲ. ಅಲ್ಲಿ ಎಕ್ಸ್ಟ್ರಾ ಏನಿದೆ ಅದನ್ನು ನಾವು ತೆಗೆದುಬಿಡಬೇಕು. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಬೆರಳುಗಳಿಂದ ಮಧ್ಯದಲ್ಲಿ ನಾವು ಪ್ರೆಸ್ ಮಾಡಿಕೊಂಡು ಆಮೇಲೆ ಒಂದೇ ಪೊಸಿಷನಲ್ಲಿ ತಟ್ಕೋಬೇಕು. ಈ ಒಂದು ವಿಧಾನನ ಫಾಲೋ ಮಾಡಿ, ಆವಾಗ ನಮಗೆ ಎಡ್ಜು ತನಕ ಊರ್ಣ ಹೋಗುತ್ತೆ, ಎಲ್ಲೂ ನಮಗೆ ಬರೀ ಮೈದಾ ಸಿಕ್ಕಲ್ಲ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಊರ್ಣ ಸುತ್ತ ಹೋಗಿದೆ ಅಂತ. ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ, ಒಬ್ಬಟ್ಟನ್ನ ಬೇಯಿಸ್ಕೊಳ್ಳೋಣ. ಒಬ್ಬಟ್ಟನ್ನ ಬೇಯಿಸ್ಕೊಳ್ಳೋದಕ್ಕೆ ಫಸ್ಟು ನಾವು ತವೆನ ಹದವಾಗಿ ಕಾಯಿಸ್ಕೋಬೇಕು. ತವೆಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಹದವಾಗಿ ತವೆನ ಕಾಯಿಸ್ಕೊಂಡು ಆಮೇಲೆ ನಾವು ಒಬ್ಬಟ್ಟನ್ನ ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, ನಾನು ಡೈರೆಕ್ಟಾಗಿ ಕೈಯಿಂದ ತೆಗೆದು ತವೆ ಮೇಲೆ ಹಾಕಿದ್ದೀನಿ. ಯಾವುದೇ ರೀತಿ ಪೇಪರ್ ಸಹಿತ ನಾವು ತವೆ ಮೇಲೆ ಹಾಕೋದು, ಆಮೇಲೆ ಪೇಪರ್ನೆಲ್ಲ ಎತ್ಕೊಳ್ಳೋದು ಆ ಥರ ಏನೂ ಮಾಡಲ್ಲ. ಎಷ್ಟೇ ತೆಳ್ಳಗಿದ್ರೂ ಕೂಡ ನಾವು ಕೈನಲ್ಲೇ ತೆಗೆದು ಹಾಕ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಇವಾಗ ಮೇಲ್ಗಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ಒಬ್ಬಟ್ಟನ್ನ ಹದವಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಸುತ್ತ ಪ್ರೆಸ್ ಮಾಡಿಕೊಂಡು ಈ ರೀತಿಯಾಗಿ ಬೇಯಿಸ್ಕೋಬೇಕು. ಎಷ್ಟು ಹುಬ್ಬಿ ಬರ್ತಾ ಇದೆ ಅಂತ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟಾಗೂ ಕೂಡ ಇರುತ್ತೆ. ಇವಾಗ ಒಬ್ಬಟ್ಟು ಇದು ಕರೆಕ್ಟಾಗಿ ರೆಡಿಯಾಗಿದೆ. ನೋಡಿ, ಇದನ್ನು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಉಳಿದ ಒಬ್ಬಟ್ಟುಗಳನ್ನು ಕೂಡ ಸೇಮ್ ಒಂದು ವಿಧಾನದಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಇನ್ನೊಂದು ಒಬ್ಬಟ್ಟನ್ನು ಕೂಡ ನಾನು ಬೇಯಿಸಿ ನಿಮಗೆ ತೋರಿಸ್ತೀನಿ. ಉರಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸುತ್ತ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಅದ್ವಾಗಿ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಈ ಒಬ್ಬಟ್ಟು ಕೂಡ ರೆಡಿಯಾಗಿದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ಈ ವಿಧಾನದಲ್ಲಿ ತಪ್ಪದೇ ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ರೆಡಿಯಾಗಿರುವಂತಹ ಒಬ್ಬಟ್ಟುಗಳನ್ನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಒಬ್ಬಟ್ಟು ರೆಡಿಯಾಗಿದೆ ಅಂದರೆ ತುಂಬಾ ಸ್ಮೂತಾಗಿ ಬಂದಿದೆ ಒಬ್ಬಟ್ಟು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಒಬ್ಬಟ್ಟು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಬನ್ನಿ, ಹಾಗೆ ಒಬ್ಬಟ್ಟು ಸಾಂಬಾರ್ ರೆಸಿಪಿನೂ ಕೂಡ ನೋಡೋಣ, ಅದನ್ನು ಕೂಡ ಬೇಗ ಬೇಗ ತೋರಿಸ್ತೀನಿ. ಮೊದಲನೇದಾಗಿ ಇವತ್ತು ಒಬ್ಬಟ್ಟು ಸಾಂಬಾರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಮಸಾಲೆಗಳನ್ನ ಹುರ್ಕೋಬೇಕಾಗುತ್ತೆ. ಮಸಾಲೆ ಹುರಿಯೋದಕ್ಕೆ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಇದಕ್ಕೆ 2 ಈರುಳ್ಳಿ ಮೀಡಿಯಂ ಸೈಜಿದ್ದು ಈ ರೀತಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನಾನು ಒಣ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ತಾ ಇದ್ದೀನಿ. ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಇನ್ನೊಂದು 5-6 ಖಾರ ಮೆಣಸಿನ್ಕಾಯಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಸೇರಿಸಿದ್ದೀನಿ. ನೆಕ್ಸ್ಟು 2 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸಿರೋಂಥದ್ದು, ಮೀಡಿಯಂ ಸೈಜ್ 2 ಬೆಳ್ಳುಳ್ಳಿನ ಸೇರಿಸಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ. ಮತ್ತು ಒಣಮೆಣಸಿನ್ಕಾಯಿನೂ ಕೂಡ ಸ್ವಲ್ಪ ಫ್ರೈ ಆಗಬೇಕು. ಅದ್ವಾಗಿ ಹುರಿ ಇಟ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ 2 ಸ್ಪೂನು ಜೀರಿಗೆ ಸೇರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ಕಾಳುಮೆಣಸನ್ನು ಸೇರಿಸ್ತಾ ಇದ್ದೀನಿ. 2 ಸ್ಪೂನು ಜೀರಿಗೆ, 1 ಸ್ಪೂನು ಕಾಳುಮೆಣಸನ್ನು ಸೇರಿಸ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ, 1-2 ಸ್ಪೂನಷ್ಟು, ಯಾಕೆಂದರೆ ಒಬ್ಬಟ್ಟು ಸಾಂಬಾರ್ಗೆ ಜೀರಿಗೆ ಹಾಕ್ದಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಾನು 1-2 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ 2 ಟೊಮೊಟೊ, ಅಂದರೆ ಒಂದು ಮೀಡಿಯಂ ಸೈಜದು 2 ಟೊಮೊಟೊನ ಕಟ್ ಮಾಡಿ ಸೇರಿಸಿರೋಂಥದ್ದು. ಟೊಮೊಟೊನೂ ಕೂಡ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಅದ್ವಾಗಿ ಹುರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಒಂದು 2-3 ನಿಮಿಷ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು. ಇವಾಗ ನೆಕ್ಸ್ಟ್ ಇದಕ್ಕೆ ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ, ಅಂದರೆ ಒಂದು 4-5 ಸ್ಪೂನಷ್ಟು ತೆಂಗಿನಕಾಯಿ ಸೇರಿಸಿದ್ದೀನಿ. ಇದು ಬಂದು ಹುಣಸೆಹಣ್ಣು, 1 ನಿಂಬೆಗಾತ್ರ ಹುಣಸೆಹಣ್ಣು, 1 ಚಿಕ್ಕ ನಿಂಬೆಗಾತ್ರ ಹುಣಸೆಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಯಾಕೆಂದರೆ 2 ಟೊಮೊಟೊನೂ ಕೂಡ ಹಾಕಿದ್ದೀವಿ ನಾಟಿ ಟೊಮೊಟೊ, ಹಾಗಾಗಿ ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಸೇರಿಸ್ಕೊಂಡು 1 ಸ್ಪೂನಷ್ಟು ಸಾಂಬಾರ್ ಪುಡಿನ ಸೇರಿಸ್ತಾ ಇದ್ದೀನಿ. ನೀವು ಒಬ್ಬಟ್ಟು ಸಾಂಬಾರ್ಗೆ 1 ಸ್ಪೂನಷ್ಟು ಸಾಂಬಾರ್ ಪುಡಿನ ಹಾಕಿ ಮಾಡಿ ನೋಡಿ.
ಟೇಸ್ಟು ಡಿಫ್ರೆಂಟಾಗಿರುತ್ತೆ, ಫ್ಲೇವರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದೇ ಒಂದು ಸ್ಪೂನಷ್ಟು ಸಾಂಬಾರ್ ಪುಡಿನ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ನಾವು ತೆಂಗಿನಕಾಯಿ ಸೇರಿಸಿದ್ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಯಾಕೆ ಅಂದರೆ ತೆಂಗಿನಕಾಯಿ ಹಸಿ ಇರುತ್ತಲ್ವ. ಹಾಗಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿ ಹಾರೋದಕ್ಕೆ ಬಿಡೋಣ. ಬಿಸಿ ಹಾರಿದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಸ್ವಲ್ಪ ಬಿಸಿ ಹಾರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ನಾನು ತಣ್ಣಗಾಗೋದಕ್ಕೆ ಬಿಟ್ಟಂತಹ ಮಸಾಲೆನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಕೂಡ ಸೇರಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ಒಬ್ಬಟ್ಟು ಕಾಳನ್ನ ಸೇರಿಸ್ತಾ ಇದ್ದೀನಿ. ಒಬ್ಬಟ್ಟು ಕಾಳು ಅಂದರೆ ನಾವು ಒಬ್ಬಟ್ಟು ಮಾಡೋದಕ್ಕೆ ಬೇಯಿಸಿರ್ತೀವಲ್ವ ತೊಗರಿಬೇಳೆ, ಅದನ್ನು ಒಂದು 4 ಸ್ಪೂನಷ್ಟು ಸೇರಿಸಿದ್ದೀನಿ. ಅಂದರೆ ಬೆಲ್ಲ ಮತ್ತು ತೆಂಗಿನಕಾಯಿ ತೊಗರಿಬೇಳೆ ಎಲ್ಲ ಹಾಕಿ ನಾವು ಹುರಿದಿರ್ತೀವಲ್ವ ಊರಣ ರುಬ್ಕೊಳ್ಳೋದಕ್ಕೆ, ಆ ಟೈಮಲ್ಲಿ ನಾವು ಒಂದು 4 ಸ್ಪೂನ್ ತೆಗೆದಿಕ್ಕಬೇಕು. ಇದ್ರ ಬದಲಾಗಿ ನೀವು ಒಂದೆರಡು ಸ್ಪೂನಷ್ಟು ಊರಣನೂ ಕೂಡ ಸೇರಿಸ್ಕೊಂಡು ರುಬ್ಕೋಬೋದು. ಇಲ್ಲಿ ನಾನು ಬೇಳೆ ಮಾತ್ರ ಹಾಕಿದ್ದೀನಿ. ಒಂದು 4 ಸ್ಪೂನ್ ಬೇಳೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಸೇರಿಸ್ಕೊಂಡು ಮಸಾಲೆನ ನಾವು ಈ ಒಂದು ಹದದಲ್ಲಿ ರುಬ್ಕೋಬೇಕು. ನೋಡಿ ಎಷ್ಟು ನುಣ್ಣಗೆ ನಾವು ಒಬ್ಬಟ್ಟು ಸಾಂಬಾರಿಗೆ ಮಸಾಲೆನ ರುಬ್ಕೋತೀವೋ ಸಾಂಬಾರು ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ಕರೆಕ್ಟಾಗಿ ಮಸಾಲೆ ರೆಡಿಯಾಗಿದೆ, ಸಾಂಬಾರನ್ನ ಒಗ್ಗರಣೆ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ. ಒಂದು 3 ಸ್ಪೂನಷ್ಟು ಎಣ್ಣೆನೂ ಕೂಡ ಸೇರಿಸಿದ್ದೀನಿ, ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ. 1 ಸ್ಪೂನಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು ಒಬ್ಬಟ್ಟು ಸಾಂಬಾರ್ಗೆ. ಚೆನ್ನಾಗಿ ಸಾಸಿವೆ ಸಿಡಿಯೋ ತನಕ ನೀವು ಬೇರೆ ಪದಾರ್ಥನ ಸೇರಿಸಬೇಡಿ. ಈ ರೀತಿ ಚೆನ್ನಾಗಿ ಸಾಸಿವೆ ಸಿಡಿದ ನಂತರ ಒಂದೇ ಒಂದು ಬೆಳ್ಳುಳ್ಳಿ ದಪ್ಪ ದಪ್ಪಾಗಿ ಜಜ್ಜಿರೋಂಥದ್ದು, ಒಂದು 4 ತುಂಡು ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಸೇರಿಸ್ಕೊಂಡು ಒಂದು 10-20 ಸೆಕೆಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಮಿಕ್ಸಿನಲ್ಲಿ ರುಬ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಳ್ಳೋಣ. ಒಂದು 2 ಸ್ಪೂನಷ್ಟು ಮಸಾಲೆನ ಸೇರಿಸಿದ್ದೀನಿ. ಅಂದರೆ ನಾವು ಒಬ್ಬಟ್ಟು ಸಾಂಬಾರ್ಗೆ ಮಸಾಲೆ ರುಬ್ಬಿರ್ತೀವಲ್ವ ಅದನ್ನೇ ನಾವು 1-2 ಸ್ಪೂನಷ್ಟು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡ್ರೆ ಒಬ್ಬಟ್ಟು ಸಾಂಬಾರ್ಗೆ ಹದವಾಗಿ ಒಗ್ಗರಣೆ ಸೆಟ್ ಆಗುತ್ತೆ. ಅದೇ ಮಸಾಲೆನ ನಾವು 1-2 ಸ್ಪೂನ್ ಸೇರಿಸ್ಕೊಂಡ್ರೆ ಸಾಕು. ಇವಾಗ ಒಗ್ಗರಣೆ ಕರೆಕ್ಟಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ನಾನು ಮಿಕ್ಸಿನಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಂಡು ನೀರು ಸೇರಿಸ್ಕೊಂಡು ಚೆನ್ನಾಗಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಸಾಲೆನೇನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಬೇಡ, ಯಾಕೆಂದರೆ ಆಲ್ರೆಡಿ ನಾವು ಎಲ್ಲ ಮಸಾಲೆನೂ ಕೂಡ ಹುರಿದು ರುಬ್ಕೊಂಡಿರೋದ್ರಿಂದ ಇದನ್ನೇನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಬೇಡ. ಜಸ್ಟ್ ಒಗ್ಗರಣೆ ಜೊತೆ ಮಿಕ್ಸ್ ಆದರೆ ಸಾಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಸೇರಿಸ್ಕೊಳ್ಳೋಣ. ನೋಡಿ ಇವಾಗ ಮಿಕ್ಸಿ ತೊಳೆದ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಯಾವ ಹದದಲ್ಲಿ ಬೇಕು ಸಾಂಬಾರನ್ನ ನೋಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಇದು ಬೇಳೆ ಬೇಯಿಸಿದ ನೀರು, ಒಬ್ಬಟ್ಟು ಕಾಳಿಗೆ ನಾವು ಬೇಳೆ ಬೇಯಿಸಿರ್ತೀವಲ್ವ ಆ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪನೂ ವೇಸ್ಟ್ ಮಾಡಬಾರ್ದು, ಎಷ್ಟಿರುತ್ತೆ ಅಷ್ಟನ್ನೆಲ್ಲ ಸೇರಿಸ್ಕೊಳ್ಳಿ. ಕಡಿಮೆ ಆಯಿತು ಅಂದರೆ ಎಕ್ಸ್ಟ್ರಾ ನೀರನ್ನ ಸೇರಿಸ್ಕೊಂಡು ಸಾಂಬಾರು ಯಾವ ಹದದಲ್ಲಿ ಬೇಕು ನೋಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಇವಾಗ ಕರೆಕ್ಟಾಗಿ ನಾನು ಏನು ಬೇಳೆ ರಸ ಇತ್ತು ಅದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಒಂದು ಲೋಟ ನೀರನ್ನ ಸೇರಿಸ್ಕೊಂಡು ಸಾಂಬಾರನ್ನ ಈ ಹದದಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು 1 ಅಥವಾ 15 ನಿಮಿಷ ಚೆನ್ನಾಗಿ ಮಧ್ಯೆ ತಿರುಗಿಸ್ಕೊಂಡು ಮುಚ್ಚಿ ನಾವು ಬೇಯಿಸ್ಕೊಳ್ಳೋಣ. ಇವಾಗ 15 ನಿಮಿಷ ಚೆನ್ನಾಗಿ ಸಾಂಬಾರನ್ನ ಬೇಯಿಸ್ಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದೊಳ್ಳೆ ಫ್ಲೇವರು ಕೂಡ ಬರ್ತಾ ಇದೆ. ರುಚಿಗೆ ಉಪ್ಪನ್ನ ಸೇರಿಸ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಬೆಲ್ಲ. ಇದ್ರ ಬದಲಾಗಿ ನೀವು ಊರಣ ಮಿಕ್ತು ಅಂದರೆ ಊರಣ ಕೂಡ ನೀವು ಸೇರಿಸ್ಕೋಬೋದು. ನಾನು ಬೇಳೆ ಹಾಕಿ ರುಬ್ಬಿರೋದ್ರಿಂದ ಊರಣ ಏನು ಸೇರಿಸ್ತಾ ಇಲ್ಲ. ಸ್ವಲ್ಪ ಬೆಲ್ಲ ಸೇರಿಸಿದ್ದೀನಿ, 1-2 ಸ್ಪೂನಷ್ಟು ಬೆಲ್ಲ ಸೇರಿಸ್ಕೊಳ್ಳೇಬೇಕು. ಒಬ್ಬಟ್ಟು ಸಾಂಬಾರ್ ಅಂತ ಅಂದರೆ ಸ್ವಲ್ಪ ಲೈಟಾಗಿ ಸ್ವೀಟ್ ಇರಬೇಕು. ಖಾರವಾಗಿ ಹುಳಿ ಹುಳಿಯಾಗಿ ಸ್ವಲ್ಪ ಸ್ವೀಟಾಗಿ ಇದ್ದರೆ ಒಬ್ಬಟ್ಟು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಇವಾಗ 1-2 ಸ್ಪೂನು ಬೆಲ್ಲ ಸೇರಿಸ್ಕೊಂಡು ಉಪ್ಪು ಸೇರಿಸ್ಕೊಂಡು ಹದವಾಗಿ ನಾವು ಮಿಕ್ಸ್ ಮಾಡಿಕೊಂಡು 1-5 ನಿಮಿಷ ಬೆಲ್ಲ ಕರಗೋ ತನಕ ಬೇಯಿಸ್ಕೊಳ್ಳೋಣ. ಫೈನಲಿ ಒಬ್ಬಟ್ಟು ಸಾಂಬಾರು ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ ಒಂದೊಳ್ಳೆ ಫ್ಲೇವರು ಕೂಡ ಬರ್ತಾ ಇದೆ, ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ವಿಧಾನದಲ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ರೆಡಿಯಾಗಿರುವಂತಹ ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾಂಬಾರು ಎರಡನ್ನೂ ಕೂಡ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತಿನ ಈ ಎರಡು ರೆಸಿಪಿಗಳು ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನಷ್ಟು ಈ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚೆನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.